Hi friends, welcome to my channel, Shri Balaji Money Mason Tips. ಇವತ್ತೇನಂದರೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಮಾಡೋಕ್ಕೆ ಇಲ್ಲಿ 1 ಕೆಜಿ ಚಿಕನ್ ತಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಮನೆ ಸಾಂಬಾರು ಪುಡಿ ತಗೊಂಡಿದ್ದೀನಿ 1/2 ಸ್ಪೂನಷ್ಟು. ನೆಕ್ಸ್ಟು ಸ್ವಲ್ಪ ಪುದೀನ, 2 ಟೊಮೊಟೊ, ಕರಿಬೇವು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು 5 ರಿಂದ 6 ಹಸಿರುಮೆಣಸಿನ್ಕಾಯಿ ಹಚ್ಚಿಕೊಂಡಿದ್ದೀನಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಮೆಂತ್ಯೆ ಸೊಪ್ಪು, ಮತ್ತು ಇಲ್ಲಿ 3 ಈರುಳ್ಳಿ ಹಚ್ಚಿಕೊಂಡಿದ್ದೀನಿ. ರುಬ್ಬಕ್ಕೆ ಮತ್ತು ಒಗ್ಗರಣೆಗೆ ಇದೇನೆ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಮಾಡೋ ವಿಧಾನ ನೋಡೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ದಿದೆ. ಈರುಳ್ಳಿ ಹಾಕೋಣ, ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಿಟಿಕೆಯಷ್ಟು ಅಣ್ಣ ಅರಿಶಿನ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಚಿಕನ್ ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಕಲ್ಲು ಉಪ್ಪು ಹಾಕೊಂತಿದ್ದೀನಿ, ಉಪ್ಪು ಹಾಕೊಂಡ್ರೆ ಚಿಕನ್ ಚೆನ್ನಾಗಿ ಇಳಿಯುತ್ತೆ. ಅದಕ್ಕೆ ಒಂದು 5 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಕರೆಂಟ್ ಹೊಂಟಿತ್ತು ಬೆಸ್ಟ್. ಇವಾಗ ಮೆಂತ್ಯೆ ಸೊಪ್ಪು ಹಾಕೊಳ್ಳೋಣ, ಮತ್ತು ಸಬ್ಸಿಗೆ ಸೊಪ್ಪು ಹಾಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 3 ರಿಂದ 4 ನಿಮಿಷ ಫ್ರೈ ಆಗಲಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಇದು ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ರುಬ್ಕೊಂಬಂದಿದ್ವಲ್ಲ ಮಸಾಲೆ, ಅದನ್ನು ಹಾಕೊಳ್ಳೋಣ. ಫ್ರೆಂಡ್ಸ್ ಅದು ಹಾಕ್ಕೊಂಡು ನೀರು ತೊಳೆದು ಹಾಕ್ಕೊಂಡೆ ಜಾರ್ದು ಮಸಾಲೆ ರುಬ್ಬಿದ್ದನ್ನು. ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರ್ ಪೌಡರ್ ಹಾಕ್ಕೊಂಡು ತಿರುಗಿಕೊಂಡಿದ್ದೀನಿ. ಈಗ 5 ರಿಂದ 10 ನಿಮಿಷ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಚಿಕನ್ ಗ್ರೇವಿ ರೆಡಿ ಆಯಿತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ರೊಟ್ಟಿಗೆ ಇಲ್ಲ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಸರ್ವ್ ಮಾಡ್ತಿದ್ದೀನಿ. ಫ್ರೈಯು ರೆಡಿ, ರೊಟ್ಟಿಗೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.